ಏನಿದು ಮ್ಯಾಜಿಕ್, ಏನಕ್ಕೆ ನನಗೆ ಗ್ರೋತ್ ಆಗ್ತಾ ಇಲ್ಲ? ಒಂದು ಬುಕ್ಕಿಂದ ಈಕ್ವಲೆಂಟ್ ಟು ಒಂದು ಡಿಗ್ರಿ ಅನಿಸುತ್ತೆ ನನಗೆ. ಆ್ಯಂಡ್ ಆಲ್ಸೋ ಒಂದು ಸ್ಪೋರ್ಟ್ಸ್ ಇದೆ, ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ ಈಸ್ ಕಾಲ್ಡ್ ಮೈಂಡ್ ಸ್ಪೋರ್ಟ್ಸ್ ಆಫ್ ಮೆಮೊರಿ ಅಂತೀವಿ. ಇಸ್ ಅ ಇಂಟರ್ನ್ಯಾಷನಲ್ ಗೇಮ್, ಸಿಮಿಲರ್ ಟು ಚೆಸ್ ಅಂತ ಹೇಳ್ತೀವಿ. ಬುಕ್ ಓದಿ ನೀವು ಇಂಪ್ರೂವ್ ಆಗ್ಬೋದು, ಬುಕ್ ಓದಿ ನೀವು ಸಾಲ್ವ್ ಮಾಡ್ಬೋದು ಪ್ರಾಬ್ಲಮ್, ಬುಕ್ ಓದಿ ಕೋಟ್ಯಾಧೀಶ್ವರ ಆಗ್ಬೋದು. ಒಂದು ಒಳ್ಳೆ ಪುಸ್ತಕದಿಂದ ನಿಮ್ಮ ಲೈಫನ್ನೇ ಟ್ರಾನ್ಸ್ಫಾರ್ಮ್ ಮಾಡಬಹುದು. ಒಂದು ಒಳ್ಳೆ ಪುಸ್ತಕದಿಂದ ನಿಮ್ಮ ಎಲ್ಲ ಪ್ರಾಬ್ಲಮ್ನು ರಿಸಾಲ್ವ್ ಮಾಡ್ಬೋದು. ಒಂದು ಒಳ್ಳೆ ಪುಸ್ತಕದಿಂದ ನೀವು ಕೋಟ್ಯಾಧೀಶ್ವರರಾಗ್ಬೋದು. ಏನಿದು ಒಳ್ಳೆ ಪುಸ್ತಕ ನಿಮ್ಗೆ ಅನಿಸಿರ್ಬೋದು. ನನ್ನ ಹೆಸರು ಡಾಕ್ಟರ್ ಮಂಜುನಾಥ್, ನಾನು ಸೈಕಾಲಜಿಸ್ಟ್, ಸ್ಪೀಡ್ ರೀಡಿಂಗ್ ಆ್ಯಂಡ್ ಮೈಂಡ್ ಪರ್ಫಾರ್ಮೆನ್ಸ್ ಕೋಚ್ ಅಂತ. ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದ್ದು 2000 ನನ್ನ ಪ್ರೊಫೆಷನಲ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಒಂದು ಫಾರ್ಚೂನ್ 500 ಕಂಪ್ನಿಲಿ ಸ್ಟಾರ್ಟ್ ಮಾಡ್ತೀನಿ ನನ್ನ ವರ್ಕು. ಆ್ಯಂಡ್ ಎಲ್ಲ ಚೆನ್ನಾಗಿರುತ್ತೆ. ಸೊ ನನಗೆ ಒಳ್ಳೆ ಸ್ಯಾಲ್ರಿ ಬರುತ್ತೆ, ಒಳ್ಳೆ ವರ್ಕ್ ಸಿಗುತ್ತೆ, ವಿದೇಶದಲ್ಲಿ ಹೋಗಿ ವರ್ಕ್ ಮಾಡೋ ಅವಕಾಶ ಸಿಗುತ್ತೆ. ನಾವೇನು ಹೇಳ್ತೀವಲ್ವ, ಟಾಪ್ ಆಫ್ ದ ವರ್ಲ್ಡ್, ಆ ಥರ ನಾನು ಪ್ರೊಫೆಷನಲ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. 1 ಆಗುತ್ತೆ, 2 ಆಗುತ್ತೆ, 3 ಆಗುತ್ತೆ, 4 ಆಗುತ್ತೆ, 5 ಆಗುತ್ತೆ, ನನ್ನ ಜರ್ನಿ ಬ್ಯೂಟಿಫುಲ್ ಆಗಿರುತ್ತೆ. ದೆನ್ ಅದೇ ಥರ ಮುಂದುವರಿತೀನಿ ಈ ಜಾಬಲ್ಲಿ. 6 years, 7 years, 8 years, 9 years, 10 years ಆಗುತ್ತೆ. ನನಗೆ ಒಳ್ಳೆ ಪ್ರಮೋಷನ್ ಸಿಗ್ತಾ ಬಂತು, ಸಾಫ್ಟ್ವೇರ್ ಇಂಜಿನಿಯರ್ ಇಂದ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್, ಟೀಮ್ ಲೀಡ್. ಆಫ್ಟರ್ ಸಮ್ ಟೈಮ್ ನನಗೆ 10 years in the 15 years ಜರ್ನಿಲಿ ನನಗನ್ನಿಸ್ತು ನನ್ನ ಪ್ರೋಗ್ರೆಸ್ ತುಂಬ ಆಗ್ತಾ ಇಲ್ಲ, ನನಗನ್ನಿಸ್ತು ನನ್ನ ಗ್ರೋತ್ ಆಗ್ತಾ ಇಲ್ಲ ಕಂಪ್ನಿಲಿ, ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ, ನನಗೆ ಒಳ್ಳೆ ಸ್ಯಾಲ್ರಿ ಹೈಕ್ ಆಗ್ತಿಲ್ಲ. ಅವಾಗ ನನಗನ್ನಿಸ್ತು ಏನಿದು ಮ್ಯಾಜಿಕ್, ಏನಕ್ಕೆ ನನಗೆ ಗ್ರೋತ್ ಆಗ್ತಾ ಇಲ್ಲ? ಅವಾಗ ನನಗೆ ಟ್ರಿಗರ್ ಆಗಿದ್ದು ಏನಾದರೂ ಮಾಡೋಣ, ವಾಟ್ ಈಸ್ ಮೈ ಪ್ಯಾಷನ್, ನಂದು ಏನು ನನಗೆ ಇಂಟ್ರೆಸ್ಟ್ ಇದೆ, ಎಲ್ಲಿ ನಾನು ಗ್ರೋ ಆಗ್ಬೋದು. ಆವಾಗ ನಾನು ಎಲ್ಲ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ನನಗೆ ಒಂದು ಅನಿಸಿದ್ದು ಬುಕ್ ರೀಡಿಂಗ್. ಆಲ್ ದ ಸಕ್ಸಸ್ಫುಲ್ ಪೀಪಲ್ ಅಕ್ರಾಸ್ ದ ಗ್ಲೋಬ್ ಅವ್ರಿಗೊಂದು ಹ್ಯಾಬಿಟ್ ಇರುತ್ತೆ, ಏನಂದರೆ ಬುಕ್ ರೀಡಿಂಗ್, ಬುಕ್ ರೀಡಿಂಗ್, ಬುಕ್ ರೀಡಿಂಗ್. ನನಗನ್ನಿಸ್ತು ಬುಕ್ ರೀಡ್ ಮಾಡೋಣ ನಾನು ಅಂತ. ನಾನು ಬುಕ್ ತಗೊಂಡೆ, ಬುಕ್ ರೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವ ಥರ ಬುಕ್ಕು? ನಾನು ಹೇಳಿಕೊಟ್ಟಿರೋದು ಅಕಾಡೆಮಿಕ್ಸ್ ಬುಕ್ ಅಲ್ಲ, ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಅಲ್ಲ, ಜನರಲ್ ನಾನ್ ಫಿಕ್ಷನ್ ನಾಲೆಜ್ ರಿಲೇಟೆಡ್ ಬುಕ್. ನೀವು ಫಾರ್ ಎಕ್ಸಾಂಪಲ್ ಬಿಲ್ ಗೇಟ್ಸ್ ತಗೊಳ್ಳಿ, ಇಲ್ಲಾಂದರೆ ವಾರನ್ ಬಫೆಟ್ ತಗೊಳ್ಳಿ, ಸುಧಾಮೂರ್ತಿ ತಗೊಳ್ಳಿ, ಇಲಾನ್ ಮಾಸ್ ತಗೊಳ್ಳಿ, ಎಲ್ಲರೂ ಹೇಳೋದು ಒಂದೇ ಹ್ಯಾಬಿಟ್ಟು, ನೀವು ಬುಕ್ ಓದಿ ಸಕ್ಸಸ್ಫುಲ್ ಆಗ್ಬೋದು ಅಂತ. ಅದನ್ನೇ ನಾನು ಸ್ಟಾರ್ಟ್ ಮಾಡಿದ್ದು. 12 ಆಫ್ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಆ ಹ್ಯಾಬಿಟ್ ಸ್ಟಾರ್ಟ್ ಮಾಡ್ತೀನಿ. ಎವ್ರಿ ಮಂತ್ ಒಂದು ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಮಂತ್ ಮುಗಿಸ್ತೀನಿ ಒಂದು ಬುಕ್ಕು, ಬ್ಯೂಟಿಫುಲ್ ಅನಿಸುತ್ತೆ ನನಗೆ, ಎನರ್ಜಿ ಬಂತು ಅನಿಸುತ್ತೆ, ಕಾನ್ಫಿಡೆನ್ಸ್ ಬಂತು ಅನಿಸುತ್ತೆ, ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಸೆಕೆಂಡ್ ಮಂತಲ್ಲಿ ಇನ್ನೊಂದು ಬುಕ್ ಮುಗಿಸ್ತೀನಿ, 3 ಮಂತಲ್ಲಿ ಇನ್ನೊಂದು ಬುಕ್ ಮುಗಿಸ್ತೀನಿ. ಎವ್ರಿ ಮಂತ್ ನಾನು ಒಂದು ಬುಕ್ ಈಸಿಯಾಗಿ ಮುಗಿಸ್ತಾ ಬರ್ತೀನಿ, ಒಂದು 5 ಬುಕ್ ಮುಗಿದಿರುತ್ತೆ. ನನಗನ್ಸುತ್ತೆ ಒಂದು ಬುಕ್ ಈಕ್ವಲೆಂಟ್ ಟು ಒನ್ ಮಾಸ್ಟರ್ ಡಿಗ್ರಿ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಬುಕ್ಕಿಂದ ಈಕ್ವಲೆಂಟ್ ಟು ಒಂದು ಡಿಗ್ರಿ ಅನಿಸುತ್ತೆ ನನಗೆ. ಅವಾಗ ಅನಿಸುತ್ತೆ ನನಗೆ ಏನಕ್ಕೆ ನಾನು ಜಾಸ್ತಿ ಬುಕ್ ಓದಬಾರ್ದು. ಆದರೆ ಒನ್ಲಿ ಲಿಮಿಟೇಷನ್ ನನಗೆ ಅನಿಸ್ತಾ ಇರೋದು, 1 ಒಂದೇ ಬುಕ್ ಓದೋಕ್ಕಾಗೋದು. ಬಟ್ ಟಾಪ್ ಸಕ್ಸಸ್ಫುಲ್ ಪೀಪಲ್ ನೋಡಿ, ಅವರು ಇಲ್ಲಾಂದ್ರೂ ಮಿನಿಮಮ್ 25-50 ಬುಕ್ ಓದ್ತಾ ಇದ್ದಾರೆ. ಹೆಂಗೆ ಓದೋದು? ಆವಾಗಲೇ ನನಗೆ ಒಂದು ಟೆಕ್ನಿಕ್ ಬಂತು. ಟೆಕ್ನಿಕ್ ಎಲ್ಲಿ ಬಂತು ಅಂದರೆ ನನಗೆ ಸ್ವಾಮಿ ವಿವೇಕಾನಂದ ಅವರ ಆತ್ಮಚರಿತ್ರೆಯಲ್ಲಿ ಬರುತ್ತೆ, ಸ್ವಾಮಿ ವಿವೇಕಾನಂದರವರ ಆಟೋಬಯೋಗ್ರಫಿಲಿ ಬರುತ್ತೆ. ಸ್ವಾಮಿ ವಿವೇಕಾನಂದ ಅವರು ತುಂಬ ಫಾಸ್ಟಾಗಿ ಓದ್ತಾಯಿದ್ರು, ತುಂಬ ಮೆಮೊರೈಸ್ ಮಾಡ್ತಾಯಿದ್ರು. ಆ ಪಾಯಿಂಟ್ ಟ್ರಿಗರ್ ಆಗುತ್ತೆ ನನಗೆ, ಅವ್ರು ಏನೋ ಒಂದು ಟೆಕ್ನಿಕ್ ಯೂಸ್ ಮಾಡ್ಬೋದು, ಏನೋ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಿರ್ಬೋದು, ನಾನು ಕಲಿಯೋಣ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ ಬುಕ್ ರೀಡಿಂಗು. ವೇರಿಯಸ್ ಸ್ಪೀಡ್ ರೀಡಿಂಗ್ ಅಂತ ಹೇಳ್ತೀವಿ ಅದನ್ನು ಕಲಿತೀನಿ, ವೇರಿಯಸ್ ಮೆಮೊರೈಸೇಷನ್ ಅಂತ ಹೇಳ್ತೀವಿ ಅದನ್ನು ಕಲಿತೀನಿ. ಅಲ್ಲಿಂದ ಏನಾಗುತ್ತೆ, 1 ಒಂದು ಬುಕ್ ಓದ್ತಾ ಇರೋ ಬದಲು 15 ಒಂದು ಬುಕ್ಸ್ ಮುಗಿಸೋ ಲೆವೆಲ್ ಸ್ಪೀಡಿಗೆ ಬರುತ್ತೆ. ಸೊ ಈಗ ನಾರ್ಮಲಿ ಈಗ ಯಾರೇ ಜನಗಳಾದರೂ ಓದಬೇಕಾದ್ರೆ ಅವ್ರು ಏನು ಮಾಡ್ತಾರೆ, 150 ಸ್ಪೀಡಲ್ಲಿ ಓದ್ತಾರೆ, 1 150. ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿ ಇನ್ಕ್ರೀಸ್ ಆಯ್ತಾ ಹೋಯಿತು ಸ್ಪೀಡು, 300 ಸ್ಪೀಡ್ ಆಯಿತು, 400, 500, 800,000 ಸ್ಪೀಡ್ವರೆಗೂ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಒಂದು ಬುಕ್ನ 1 ಮುಗಿಸೋ ಬದಲು 15 ಮುಗಿಸ್ದೆ, ಒಂದು ಬುಕ್ನ 1 ಮುಗಿಸ್ದೆ, ಒಂದು ಬುಕ್ನ 1 ಮುಗಿಸೋಕ್ಕೆ ಸ್ಟಾರ್ಟ್ ಮಾಡಿದೆ, ಒಂದು ಬುಕ್ನ 1 sitting, 2 hours ಓದಿ ಮುಗಿಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ಏನೇ ಬುಕ್ ಓದಬೇಕಾದ್ರೂ ಅದಕ್ಕೊಂದು ಸ್ಟ್ರಾಟಜಿ ಅಂತ ಇರುತ್ತೆ, ಟೆಕ್ನಿಕ್ ಅಂತ ಇರುತ್ತೆ. ಅದನ್ನೇ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಹೋಯಿತು. ಅದನ್ನು ಎಕ್ಸ್ಪ್ಲೋರ್ ಮಾಡಿದಾಗ ಅನ್ನಿಸ್ತು ಈ ಟೆಕ್ನಿಕಿಂದ ನಾನು ಬೇಜಾನ್ ಬುಕ್ ಓದ್ಬೋದು, ಜಾಸ್ತಿ ಬುಕ್ ಓದ್ಬೋದು. ಒಂದು ಬುಕ್ ಈಕ್ವಲೆಂಟ್ ಟು 1 master degree, ಒಂದು ಬುಕ್ ಈಕ್ವಲೆಂಟ್ ಟು ಸಮ್ ಚಿನ್ನದ ಗಣಿ ಅಂತಾರಲ್ವಾ, ಅದನ್ನು ಪಾಯಿಂಟ್ ಪಿಕಪ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಟೋಟಲಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಯುವರ್ ಲೈಫು.
ಅದನ್ನೇ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ನಾನು ಈ ಕೋಚಿಂಗ್ ಆ್ಯಂಡ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಸೊ ಮೀನ್ ವೈಲ್ ಐ ಡಿಸೈಡೆಡ್ ಟು ಕ್ವಿಟ್ ಮೈ ಜಾಬ್. ಟಫ್ ಡಿಸಿಷನ್, ಒನ್ ಫೀಲ್ಡ್ ಇನ್ ದ ಅನದರ್ ಫೀಲ್ಡ್, ಟಫ್ ಡಿಸಿಷನ್. ಬಟ್ ಐ ಟುಕ್ ದಟ್ ಡಿಸಿಷನ್. ದೆನ್ ಕೋಚಿಂಗ್ ಆ್ಯಂಡ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಯಾರಿಗೆ? ಸೇಮ್ ಪ್ರೊಫೆಷ್ನಲ್ಸ್, ಬಿಸ್ನೆಸ್ ಓನರ್, ಟ್ರೈನರ್ಸ್ ಆ್ಯಂಡ್ ಕೋಚಸ್ಗೆ ಇದನ್ನು ಟೀಚ್ ಮಾಡ್ತಾ ಹೋಗ್ತೀನಿ. ಯಾವ ಥರ? ಬುಕ್ ಓದಿ ನೀವು ಇಂಪ್ರೂವ್ ಆಗ್ಬೋದು, ಬುಕ್ ಓದಿ ನೀವು ಸಾಲ್ವ್ ಮಾಡ್ಬೋದು ಪ್ರಾಬ್ಲಮ್, ಬುಕ್ ಓದಿ ಕೋಟ್ಯಾಧೀಶ್ವರ ಆಗ್ಬೋದು. ಫಸ್ಟ್ ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡಿದಾಗ ಓನ್ಲಿ 10 ಮೆಂಬರ್ಸ್ ಜಾಯ್ನ್ ಆಗ್ತಾರೆ. ಅವ್ರು ಕ್ವಶನ್ ಕೇಳೋದೇನು ಗೊತ್ತಾ? ಬುಕ್ಗೆ, ಬುಕ್ ಓದೋದಕ್ಕೆ ಒಬ್ಬರು ಕೋಚ್ ಬೇಕಾ? ನಾವು ಚಿಕ್ಕ ಫಸ್ಟ್ ಸ್ಟ್ಯಾಂಡರ್ಡಿಂದ ಬುಕ್ ಓದ್ತಾ ಇದ್ದೀವಿ, ನಮ್ಗೆ ಯಾವ ಕೋಚ್ ಬೇಡ. ನನಗೂ ಅನ್ನಿಸ್ತು ಪೀಪಲ್ ಅಕ್ಸೆಪ್ಟ್ ಮಾಡ್ತಾರೆ ಈ ಕಾನ್ಸೆಪ್ಟು ಅಂತ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು 10-15 ಜನ ಇದ್ದರು. ಅವ್ರಿಗೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನು ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು? ಬುಕ್ ಓದಿ ಅವ್ರಿಗೆ ಪ್ರಮೋಷನ್ ಬಂತು, ಸ್ಯಾಲ್ರಿ ಬಂತು, ಅವರು ಲೈಫ್ ಇಂಪ್ರೂವ್ ಆಯಿತು, ಅವ್ರ ರಿಲೇಷನ್ಶಿಪ್ ಇಂಪ್ರೂವ್ ಆಯಿತು. ದೆನ್ ಅವಾಗೇನಾಗುತ್ತೆ, ವರ್ಡ್ ಆಫ್ ಮೌತ್ ಅಂತಾರಲ್ವ, ಅವರೇ ಬೇರೆಯವ್ರಿಗೆ ಸ್ಪ್ರೆಡ್ ಮಾಡೋಕ್ಕೆ ಹೋದರು, ಈ ಕೋಚಿಂಗ್ ಚೆನ್ನಾಗಿದೆ, ಜಾಯ್ನ್ ಆಗಿ ನೀವು ಗ್ರೋತ್ ಆಗ್ಬೋದು. ಅಲ್ಲಿಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು. ದೆನ್ 10 ಮೆಂಬರ್ಸಿಂದ ಸ್ಟಾರ್ಟ್ ಮಾಡಿ ನನ್ನ ಬ್ಯಾಚು 1000-ವರೆಗೂ ಜಾಮ್ ಪ್ಯಾಕ್ಡ್ ಆಗ್ತಾ ಬಂತು. ಅವಾಗ ನಂಗೆ ಅನ್ನಿಸ್ತು ಬ್ಯೂಟಿಫುಲ್ ಸಬ್ಜೆಕ್ಟ್ ಇದು, ಏನಕ್ಕೆ ನಮಗೆ ಗ್ರೋತ್ ಆಗ್ತಿಲ್ಲ? ಬುಕ್ಕಲ್ಲಿದೆ ಸೊಲ್ಯೂಷನ್ನು, ಹೋಗಿ ಫೈಂಡ್ ಔಟ್ ಮಾಡಿ. ನಿಮಗೆ ಹೆಲ್ತ್ ಪ್ರಾಬ್ಲಮ್ಮ, ಫೈಂಡ್ ಔಟ್ ದೋಸ್ ಬುಕ್ಸ್ ರೀಡ್. ನಿಮಗೆ ರಿಲೇಷನ್ಶಿಪ್ ಪ್ರಾಬ್ಲಮ್ಮ, ಆ ರಿಲೇಟೆಡ್ ಬುಕ್ಸ್ ತಗೊಳ್ಳಿ, ಓದಿ, ರಿಸಾಲ್ವ್ ಮಾಡಿ. ನೀವು ಮನಿ ಅಟ್ರ್ಯಾಕ್ಟ್ ಮಾಡಬೇಕಾ, ಆ ಥರ ಬುಕ್ ಪಿಕಪ್ ಮಾಡಿ ಆ್ಯಂಡ್ ರೀಡ್ ಮಾಡಿ, ಇಂಪ್ರೂವ್ ಮಾಡಿ. ಈ ನಾಲೆಡ್ಜು ತುಂಬ ಫೇಮಸ್ ಆಗ್ತಾ ಬಂದು ಥ್ರೂ ಔಟ್ ಇಂಡಿಯಾ. ದೆನ್ ಐ ರಿಯಲೈಸ್ಡ್ ಓಕೆ, ದಿಸ್ ಇಸ್ ದ ಬ್ಯೂಟಿಫುಲ್ ಸಬ್ಜೆಕ್ಟ್. ಐ ವಾಂಟೆಡ್ ಟು ಗಿವ್ ಟು ಎವ್ರಿ ಒನ್ ಇನ್ ಇಂಡಿಯಾ. ರೀಡ್ ಬುಕ್ ಬಿಕಮ್ ಚಾಂಪಿಯನ್ ಅನ್ನೋ ಕಾನ್ಸೆಪ್ಟ್ನಲ್ಲಿ ನಾನು ಸ್ಟಾರ್ಟ್ ಮಾಡಿದೆ, ರೀಡ್ ಇಂಡಿಯಾ ರೀಡ್ ಅಂತ. ಆ್ಯಂಡ್ ಇಟ್ಸ್ ಎ ವೆರಿ ಫೇಮಸ್ ಆಯಿತು. ಆ್ಯಂಡ್ ನಾನು ಹೇಳಿಕೊಟ್ಟಿರೋದು ಒಂದೇ ವಿಷಯ ಅಂದರೆ ಬುಕ್ ಓದಿ, ಬುಕ್ ಓದಿ, ಆ್ಯಂಡ್ ಯು ವಿಲ್ ಸಿ ಮ್ಯಾಜಿಕಲ್ ರಿಸಲ್ಟ್. ವೆರಿ ಸಿಂಪಲ್, 3 ಕಾನ್ಸೆಪ್ಟ್ ಇರುತ್ತೆ ಅಲ್ಲಿ, ವೆರಿ ಸಿಂಪಲ್ 3 ಕಾನ್ಸೆಪ್ಟ್. ನಾವು ಓದಬೇಕಾದ್ರೆ ಏನು ಮಾಡ್ತೀವಿ, ಜಸ್ಟ್ ಓದಬೇಕಾದ್ರೆ 1 ಮಿನಿಟ್ಗೆ 150-200 ವರ್ಡ್ ಓದ್ತೀವಿ. ಜಸ್ಟ್ 3 ಕಾನ್ಸೆಪ್ಟ್ ನಾನು ಯೂಸ್ ಮಾಡಿದ್ದು. ಫಸ್ಟ್ ಒನ್ ಐ ಟ್ರೈನಿಂಗ್ ಅಂತ ಹೇಳ್ತೀವಿ, ನೀವು ಐ ಟ್ರೈನಿಂಗ್ ಕೊಡ್ತಾ ಬನ್ನಿ, ಫಾಸ್ಟಾಗಿ ಓದ್ಬೋದು. ನೆಕ್ಸ್ಟ್ ಒನ್ ಮೈಂಡ್ ಟ್ರೈನಿಂಗ್, ನೀವು ಮೈಂಡ್ಗೆ ನೀವು ಟ್ರೈನಿಂಗ್ ಕೊಡಬೇಕಾಗತ್ತೆ, ಬಿಕಾಸ್ ನಿಮ್ಮ ಮೈಂಡ್ ಆಲ್ರೆಡಿ ಫಾಸ್ಟಾಗಿ ಓಡುತ್ತೆ, ಬಟ್ ನೀವು ಟ್ರೈನಿಂಗ್ ಕೊಟ್ಟರೆ ರಾಕೆಟ್ ಸ್ಪೀಡಲ್ಲಿ ಕಲಿಸ್ಬೋದು. ಥರ್ಡ್ ಒನ್ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್, ದಟ್ಸ್ ಆಲ್ ದ ಮ್ಯಾಜಿಕ್, ದಟ್ಸ್ ಆಲ್ ದ ಮ್ಯಾಜಿಕ್. ಬಿಕಾಸ್ ನಾನು ಈ ಕೋಚಿಂಗ್ ಕೊಡ್ತಾ ಬರ್ತಾ ಇರಬೇಕಾದ್ರೆ ನಾನು ಸ್ಟೂಡೆಂಟ್ಗೆ ಒಂದು ಕ್ವಶನ್ ಕೇಳ್ತೀನಿ ಯಾವಾಗಲೂ, ಲಾಸ್ಟ್ 1 ಇಯರಲ್ಲಿ ಎಷ್ಟು ಬುಕ್ ಓದಿದ್ದೀರಾ? ಅವ್ರು ಹೇಳ್ತಾರೆ ನನ್ನ ಪ್ರೊಫೆಷ್ನಲ್ ಜಾಬ್ ನಾನು ಜಾಯ್ನ್ ಆದಮೇಲೆ ಮೇ ಬಿ ನಾನು 1 or 2 ಬುಕ್ಸ್ ಓದಿದ್ದೀನಿ. ಕೆಲವ್ರು ಹೇಳ್ತಾರೆ ನನಗೆ ಏನೂ ಓದಿಲ್ಲ. 50-60% ಜನ ಅವ್ರು ಹೇಳೋದು ನಾನು ಯಾವ ಬುಕ್ ಓದಿಲ್ಲ ಪ್ರೊಫೆಷ್ನಲ್ ಜರ್ನಿನ ಸ್ಟಾರ್ಟ್ ಮಾಡಾದ್ಮೇಲೆ. ಓನ್ಲಿ 10% ಆಫ್ ಪೀಪಲ್ ದೇ ಸೆಡ್ ಓಕೆ ನಾನು 1-5 ಬುಕ್ ಓದಿದ್ದೀನಿ. ಓನ್ಲಿ 1% ಹೇಳ್ತಾರೆ ಓಕೆ ನಾನು 25 ಬುಕ್ ಓದಿದ್ದೀನಿ. ಬಟ್ ನೀವು ಹೋಗಿ ನೋಡ್ತು ಅಂದರೆ ಟಾಪ್ ಸಕ್ಸಸ್ಫುಲ್ ಪೀಪಲ್, ಸೆಲೆಬ್ರಿಟಿ ಪೀಪಲ್, ಅವ್ರೇನು ಮಾಡ್ತಾರೆ ಮಿನಿಮಮ್ 25-50 ಬುಕ್ ಓದ್ತಾರೆ. ಈವನ್ ದೇ ಆರ್ ವೆರಿ ಸಕ್ಸಸ್ಫುಲ್, ವೆರಿ ಬಿಸಿ, ಅವ್ರಿಗೆ ಹೇಗೆ ಟೈಮ್ ಸಿಗುತ್ತೆ? ದಟ್ ಇಸ್ ವಾಟ್ ದ ನಾಲೆಜ್ ಆಫ್ ಬುಕ್. ದ ಬುಕ್ ಓದೋದ್ರಿಂದ ಏನೇನೋ ಸಾಧಿಸ್ಬೋದು. ನಾನು ಯೂಸ್ ಮಾಡಿದ್ದು 3 ಟೆಕ್ನಿಕ್. ಐ ಮೂಮೆಂಟ್, ಐ ಮೂಮೆಂಟಲ್ಲಿ ಏನಾಗುತ್ತೆ, ನೀವು ಓದ್ತೀರಾ ಸ್ಲೋಗಿ ಓದ್ತೀರಾ, ಆ್ಯಕ್ಚುಲಿ ವರ್ಡ್ ಬೈ ವರ್ಡ್ ಓದ್ತೀರಾ, ಅಲ್ಲಿ ತುಂಬ ವೇಸ್ಟ್ ಆಗುತ್ತೆ ಟೈಮು. ಅದನ್ನೇನು ಮಾಡ್ಬೋದು, ಸ್ಪೀಡ್ ಮಾಡಿ. ಹೇಗೆ ಮಾಡ್ತೀರಾ? 2 ವರ್ಡ್ಸ್ ಓದಿ, 3 ವರ್ಡ್ಸ್ ಓದಿ, 4 ವರ್ಡ್ಸ್ ಟುಗೆದರ್ ಓಡಿ. ಅದಕ್ಕೆ ಟೆಕ್ನಿಕ್ ಬೇಕು. ಓದ್ತಾ ಇದ್ರೆ ಏನಾಗುತ್ತೆ, ನಿಮ್ಮದು ಸ್ಪೀಡ್ ಡಬಲ್ ಆಗುತ್ತೆ, 3 ಟೈಮ್ಸ್ ಆಗುತ್ತೆ, 4 ಟೈಮ್ಸ್ ಆಗುತ್ತೆ. ಈಸಿಯಾಗ ಒನ್ ಬುಕ್ನ 1 ವೀಕಲ್ಲಿ ಫಿನಿಶ್ ಮಾಡ್ಬೋದು. ನೆಕ್ಸ್ಟ್ ಒನ್ ಮೈಂಡ್ ಟ್ರೈನಿಂಗ್. ಇದೇನಂತಾರೆ ಇದಕ್ಕೆ, ಬುಕ್ ರೀಡಿಂಗ್ಗೆ ಮೈಂಡ್ ಗೇಮ್ ಅಂತ ಹೇಳ್ತಾರೆ. ಫಸ್ಟ್ ನಿಮ್ಮ ಮೈಂಡ್ಗೆ ಅದು ಟ್ಯೂನ್ ಮಾಡಬೇಕು. ನೀನು ಫಾಸ್ಟಾಗಿ ಓದ್ಬೋದು, ನಿನಗೆ ಎಬಿಲಿಟಿ ಇದೆ ಅಂತ ಟ್ಯೂನ್ ಮಾಡಬೇಕು. ಅದಕ್ಕೆ ಟೆಕ್ನಿಕ್ ಇದೆ. ಆ್ಯಂಡ್ ಆಲ್ಸೋ ಮೆಮೊರೈಸೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ಆ್ಯಂಡ್ ಆಲ್ಸೋ ಒಂದು ಸ್ಪೋರ್ಟ್ಸ್ ಇದೆ, ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ ಈಸ್ ಕಾಲ್ಡ್ ಮೈಂಡ್ ಸ್ಪೋರ್ಟ್ಸ್ ಆಫ್ ಮೆಮೊರಿ ಅಂತೀವಿ. ಈಸ್ ಅ ಇಂಟರ್ನ್ಯಾಷನಲ್ ಗೇಮ್, ಸಿಮಿಲರ್ ಟು ಚೆಸ್ ಅಂತ ಹೇಳ್ತೀವಿ. ಅದಕ್ಕೆ ನನಗೆ ಒಳ್ಳೆ ಆಪರ್ಚುನಿಟಿ ಸಿಕ್ತು ಕೋಚ್ ಆಗಿ ಇಂಡಿಯನ್ ಟೀಮ್ಗೆ ಕೋಚ್ ಮಾಡೋಕ್ಕೆ. ಅಲ್ಲೇನಾಗುತ್ತೆ, ಪೀಪಲ್ ತುಂಬ ಮೆಮೊರೈಸ್ ಮಾಡ್ತಾರೆ ಒಂದೇ ಟೈಮಲ್ಲಿ. ಇದನ್ನು ಕಂಬೈನ್ ಮಾಡಿದ್ದು ನಾವು, ಸ್ಪೀಡ್ ರೀಡ್ ಮಾಡಿ, ಮೆಮೊರೈಸ್ ಮಾಡಿ, ಆ ಕಾನ್ಸೆಪ್ಟ್ ತಗೊಂಡು ಇಂಪ್ಲಿಮೆಂಟ್ ಮಾಡಿ ಲೈಫಲ್ಲಿ. ಸೊ ದಟ್ ನಿಮ್ಮ ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಕೆರಿಯರ್ ಆಗಿರ್ಬೋದು, ನಿಮ್ಮ ಹೆಲ್ತ್ ಆಗಿರ್ಬೋದು, ಸ್ಕೈ ರಾಕೆಟ್ ಮಾಡ್ಬೋದು. ಈ ಪ್ರೋಗ್ರಾಮಿಂದ ನನಗನ್ನಿಸ್ತು ಒಂದು ಬುಕ್ಕಿಂದ ನಿಮ್ಮ ಲೈಫೇ ಚೇಂಜ್ ಮಾಡ್ಬೋದು, ಒಂದು ಬುಕ್ಕಿಂದ ನಿಮ್ಮ ಎಲ್ಲ ಪ್ರಾಬ್ಲಮ್ ರಿಸಾಲ್ವ್ ಮಾಡ್ಬೋದು, ಒಂದು ಬುಕ್ಕಿಂದ ನೀವು ಕೋಟ್ಯಾಧಿಪತಿ ಆಗ್ಬೋದು. ಎಕ್ಸಾಂಪಲ್ ನಾನೇ. ನಮ್ಮ ಕಡೆಯಿಂದ ಸ್ಟ್ರಾಂಗ್ ರೆಕಮೆಂಡೇಷನ್ ಏನಂದರೆ, ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡಿ, ಯುವರ್ ಲೈಫ್ ವಿಲ್ ಬಿ ಟ್ರಾನ್ಸ್ಫರ್ಡ್. ಥ್ಯಾಂಕ್ ಯು ಸೋ ಮಚ್, ನಮಸ್ತೆ. Tell us what you think about this video and don't forget to like, share and subscribe.